ಉಳ್ಳಾಲ ಸಮುದಾಯ ಕೇಂದ್ರದಲ್ಲಿ ಕೊರೋನಾ ರೋಗಿಗಳಿಗೆ ಸಂಬಂಧಿಸಿದಂತೆ ಎಲ್ಲಾ ಕ್ರಮಗಳನ್ನು ಕೈಗೊಂಡಿದ್ದೇವೆ. ಒಂದು ವಿಭಾಗವನ್ನು ಜನರಲ್ ವಿಭಾಗ ಎಂದು ಮಾಡಿ ಇನ್ನೊಂದು ಕೋವಿಡ್ ಕೇರ್ಗೆ ಸಂಬಂಧಿಸಿದಂತೆ ವ್ಯವಸ್ಥೆ ಮಾಡಲಿದ್ದೇವೆ. ಇದಕ್ಕೆ ಸಂಬಂಧಿಸಿದಂತೆ ಸಮಗ್ರ ವ್ಯವಸ್ಥೆಯನ್ನು ನಾವು ಮಾಡಲಿದ್ದೇವೆ. ಇದೇ ರೀತಿ ಉಳಿದ ವಿಚಾರಗಳನ್ನು ಆರೋಗ್ಯ ಇಲಾಖೆಯ ಸಿಬ್ಬಂದಿ ನೋಡಿಕೊಳ್ಳಲಿದ್ದಾರೆ ಎಂದು ಮಂಗಳೂರು ಕ್ಷೇತ್ರದ ಶಾಸಕ ಯುಟಿ ಕಾದರ್ ಹೇಳಿದ್ದಾರೆ. ಸುದ್ದಿಗಾರರ ಜೊತೆ ಮಾತನಾಡಿದ ಅವರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಲಸಿಕೆಯ ಕೊರತೆ ಕಾಡದಂತೆ ನಾವು ವ್ಯವಸ್ಥೆಯನ್ನ ಮಾಡಬೇಕಾಗಿದೆ. ಜಿಲ್ಲೆಗೆ ಬೇಕಾದ ವ್ಯವಸ್ಥೆಯನ್ನ ತರಿಸಿಕೊಳ್ಳಲು ಸರ್ಕಾರ ಕ್ರಮ ಕೈಗೊಳ್ಳಬೇಕಾಗಿದೆ. ಪ್ರತಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ 250 ಲಸಿಕೆಯನ್ನ ತರಿಸಲು ವ್ಯವಸ್ಥೆಯನ್ನ ಮಾಡಬೇಕಾಗಿದೆ ಎಂದರು. ಸಂಸದ ತೇಜಸ್ವಿ ಸೂರ್ಯ ಅವರು ಕೊರೋನಾ ರೋಗಿಗಳ ಆಸ್ಪತ್ರೆಯ ಬೆಡ್ ವಿಚಾರಕ್ಕೆ ಸಂಬಂಧಿಸಿದಂತೆ ಹೊರಗಿಳಿದಿರುವ ಹಗರಣವನ್ನು ಮುಚ್ಚಬೇಕಾದದ್ದು, ಆದರೆ ವಾರ್ ರೂಮ್ಗೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಮಾಧ್ಯಮದ ಮುಂದೆ ತಂದು ಅವರನ್ನು ಒಂದು ಕೋಮಿನ ವರ್ಗದವರ ವಿರುದ್ಧ ಆರೋಪ ಮಾಡಿದ್ದು ಸರಿಯೇ. ಕೇವಲ 17 ಹೆಸರುಗಳನ್ನು ಹೇಳಿ ಒಂದು ವರ್ಗಕ್ಕೆ ಟ್ಯಾಗ್ ಮಾಡುವುದು ಎಷ್ಟು ಸರಿ? ಒಬ್ಬ ಜವಾಬ್ದಾರಿಯುತ ಸಂಸದರು ಮಾಡುವ ಕೆಲಸವೇ ಇದು ಎಂದು ಕಾದರ್ ಪ್ರಶ್ನಿಸಿದರು. ಕೋವಿಡ್ ಕೇರ್ ಸೆಂಟರ್ ಆಗಿ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆ ಈಗಾಗಲೇ ಮಾಡಲಾಗಿದೆ. ಕೋವಿಡ್ ಕೇರ್ಗೆ ಬೇಕಾಗುವಂತಹ ಹೆಚ್ಚುವರಿ ನರ್ಸ್ಗಳು, ಹೆಚ್ಚುವರಿ ಮ್ಯಾನೇಜ್ ಮಾಡಲಿಕ್ಕೆ ಡಾಕ್ಟರ್ಗಳು ಮತ್ತು ಅಲ್ಲಿ ಅಟೆಂಡರ್ಗಳು ಮತ್ತು ಕ್ಲೀನರ್ ಎಲ್ಲವೂ ಕೂಡ ಇವತ್ತು ನಮ್ಮ ಮನವಿ ಮೇರೆಗೆ ಯನಪಯ ಮೆಡಿಕಲ್ ಕಾಲೇಜ್ನವರು ಅದನ್ನು ನಿಭಾಯಿಸ್ತಾರೆಂಬ ಮಾತನ್ನು ಕೂಡ ಇವತ್ತು ಕೊಟ್ಟಿರುತ್ತಾರೆ. ಅದೇ ರೀತಿ ನಮ್ಮ ಕೆಳಗಿನ ಎಲ್ಲ ವಿಚಾರಗಳನ್ನು ಆರೋಗ್ಯ ಇಲಾಖೆಯವರು ಬಹುಶಃ ನಮ್ಮ ಇಂಟರ್ನ್ ಡಾಕ್ಟರ್ ಇಟ್ಟುಕೊಂಡು ಆ ರಿಜಿಸ್ಟ್ರೇಷನ್ ಮತ್ತು ಸ್ವಾಪ್ ಟೆಸ್ಟ್ ಎಲ್ಲ ಕೂಡ ಅಲ್ಲಿ ನಡೆಯುವಂಥ ಒಂದು ಈಗೆಲ್ಲ ಪ್ಲ್ಯಾನ್ ರೂಪಿಸಲಾಗಿದ್ದುಕೊಂಡು ಯಾವ ರೀತಿ ಅದನ್ನು ತಾತ್ಕಾಲಿಕ ವಿಭಾಗ ಮಾಡಬೇಕು, ಹೇಗೆ ಕೆಲಸ ಮಾಡಬೇಕೆಂಬ ಆ ರೂಪುರೇಷೆ ಕೂಡ ನಿನ್ನೆ ಇವತ್ತು ತಯಾರು ಮಾಡಿ ಇಟ್ಟಿದ್ದೆ. ಬಹುಶಃ ಮುಂದಿನ ದಿನಗಳಲ್ಲಿ ಅಂತಹ ಸಂದರ್ಭದಲ್ಲಿ ಬಹುಶಃ ಇಲ್ಲಿ ಆಕ್ಸಿಜನ್ ಸೆಂಟರ್ ಆಗಿ ಇದನ್ನು ನಾವು ಪರಿವರ್ತನೆ ಮಾಡಲಿಕ್ಕೆ ತಯಾರಾಗಿವತ್ತು ನಿಂತಿದ್ದು. ದಕ್ಷಿಣ ಕನ್ನಡ ಜಿಲ್ಲೆ ವ್ಯಾಪ್ತಿಯಲ್ಲಿ ವ್ಯಾಕ್ಸಿನೇಷನ್ ಸಂಬಂಧಪಟ್ಟ ಹಾಗೆ ನಮಗೆ ಅತ್ಯಂತ ಕಡಿಮೆ ಇವತ್ತು ಲಸಿಕೆ ಇವತ್ತು ಬರ್ತಾ ಇದೆ. ಬರುವಂಥ ಲಸಿಕೆ ನಮಗೆ ಒಂದೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ 50 ಕೂಡ ಸಾಕಾಗುವುದಿಲ್ಲ, ಅಥವಾ 100 ಕೂಡ ಬರುವುದಿಲ್ಲ. 12,000 ಲಸಿಕೆ ಅಂತ ಬರ್ತದೆ. 12,000 ಲಸಿಕೆ ಅಂತ ಹೇಳಿದರೆ 122 ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದೆ ನಿಮ್ಮ ಜಿಲ್ಲಾಸ್ಪತ್ರೆ ಬಿಡಿ. 12,000 ಡಿವೈಡ್ ಬೈ 122 ಎಷ್ಟಾಯಿತು? 100 ಕೂಡ ಬರುವುದಿಲ್ಲ. ಜಿಲ್ಲಾಸ್ಪತ್ರೆದು ಬೇರೆ. ಸೊ ಮಾಧ್ಯಮದಲ್ಲಿ ಕೊಡುವಾಗ 12,000 ಲಸಿಕೆ ಮಂಗಳೂರಿಗೆ ಅಂತ ಎಷ್ಟಾಗ್ತದೆ? ಆಯಿತು, 175 ಕೂಡ ಒಂದು ಪ್ರಾಥಮಿಕ ಕೇಂದ್ರ ಬರುವುದಿಲ್ಲ. ಇವತ್ತು ರಾಜ್ಯ ಸರ್ಕಾರದ ಮೇಲೆ ಕರೆಕ್ಟಾಗಿ ಒತ್ತಡ ಹಾಕಿ ಕನಿಷ್ಠ ಒಂದು ಪಂಚಾಯತಿಗೆ 250 ಒಂದು ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ 250 ದಿವಸಗಳು 250 ಲಸಿಕೆ ಬರುವಂತಹ ಒಂದು ಪ್ರಯತ್ನವನ್ನು, ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡಬೇಕು. ನಾನಿವತ್ತು ಕೆಲವೊಂದು ಪ್ರಶ್ನೆ ತೇಜಸ್ಸೂರ್ಯರವರು ಈ ರಾಜ್ಯ ಜನತೆಗೆ ಇವತ್ತು ಉತ್ತರ ಕೊಡಬೇಕು. ಈ ವಾರ್ ರೂಮ್ಗೆ ಮುಖ್ಯಸ್ಥರಾಗಿರುವುದು IAS ಅಧಿಕಾರಿ ತುಳಸಿ ಮದ್ದಿನಿ ಹಾಗೂ ಇನ್ನೊಂದು ಅಧಿಕಾರಿ ವೀರಭದ್ರಯ್ಯ. ಈ ಎರಡು ಅಧಿಕಾರಿಗಳಿರುವಾಗ ಇವರ ಹೆಸರನ್ನು ಕೈಬಿಟ್ಟು ಈ ವಾರ್ ರೂಮ್ಗೆ ಸಂಬಂಧಪಡೆದಂತಹ ಘನತ್ಯಾಜ್ಯ ವಸ್ತುವನ್ನು ನೋಡಿದಂತಹ ಸರ್ಫ್ರಸ್ ಖಾನ್ ಅವರ ಹೆಸರು ತರಲಿಕ್ಕೆ ಏನು ಕಾರಣ? ನಿಮ್ಗೆ ಅಷ್ಟು ಮಾಹಿತಿ ಇಲ್ವಾ ಅಲ್ಲಿಗೆ ಯಾರು ಇನ್ಚಾರ್ಜ್ ಅಂತ ಹೇಳಿ? ಈ ವಾರ್ ರೂಮ್ನಲ್ಲಿ ತುಳಸಿ ಮದ್ದಿನಿ IAS ಅಧಿಕಾರಿ ಮತ್ತು ಅಧಿಕಾರಿ ವೀರಭದ್ರಯ್ಯರವರು ವಾಕಿನ್ ಎಂಟ್ರಿ ಮಾಡುವ ಮೂಲಕ 214 ಜನರನ್ನು ಅಲ್ಲಿ ಕಾಲ್ ಸೆಂಟರ್ ರಿಸೀವ್ ಮಾಡಲಿಕ್ಕೆ ನೇಮಕ ಮಾಡ್ತಾರೆ. ಈ 214 ಜನರಲ್ಲಿ 17 ಜನರು ಮೈನಾರಿಟೀಸ್. 5ರಲ್ಲಿ ಬಹುಶಃ ನೀವು ಮಾತಾಡುವಾಗ ಬರೀ ಈ 17 ಜನರ ಹೆಸರು ಮಾತ್ರ ಪ್ರಸ್ತಾಪ ಮಾಡೋ ಉದ್ದೇಶ ನಿಮ್ಮದು ಏನು? ಇದು ನೈಜ ಉದ್ದೇಶ ದುರುದ್ದೇಶವಂತ ಇವು ನೀವು ಸಂಸದರಾಗಿ ನೀವತ್ತು ತಿಳಿಸಬೇಕು. ಸಂವಿಧಾನಬದ್ಧವಾಗಿ ತಾವು ಪ್ರತಿಜ್ಞೆ ಮಾಡೋದು ತಿಳಿಸಬೇಕಾಗ್ತದೆ. ಇವತ್ತು CCB ತನಿಖೆ ಮಾಡ್ತಿದೆ, ಮಾಡಲಿ. ಪ್ರಾಮಾಣಿಕ ತನಿಖೆ ಮಾಡಿ ತಾವು ಇವತ್ತು ಏನು ಆರೋಪ ಮಾಡಿದ್ದೀರಿ ಅಥವಾ ಯಾರು ಕೆಲವೊಂದು ಆರೋಪನಿಗೆ ಹೆಸರು ಕೊಟ್ಟಿದ್ದೀರಿ ಅವರು ಅದರಲ್ಲಿ ಭಾಗಿ ಇಲ್ಲ ಆಗಿದ್ರೆ ಅವ್ರಿಗೆ ಶಿಕ್ಷೆ, ಕಠಿಣವಾದ ಶಿಕ್ಷೆ ಇವತ್ತು ಆಗುವಂಥದ್ದು. ಅವರು ಇಲ್ಲ ಅಂತ ಹೇಳಿ CCB ರಿಪೋರ್ಟ್ ಕೊಟ್ಟರೆ ನೀವು ಯಾವ ಹೆಜ್ಜೆ ತಗೊಳ್ತೀರಿ? ಒಂದು ನೀವು ರಾಜೀನಾಮೆ ಕೊಡ್ತೀರಾ ಅಥವಾ ನೀವು ಕ್ಷಮೆಯನ್ನು ಕೇಳ್ತೀರಾ ಅಂತ ತಾವು ಇವತ್ತು ಆ ಈ ವಿಚಾರಕ್ಕೆ ತಾವು ಇವತ್ತು ಸ್ಪಷ್ಟತೆ ಕೊಡಬೇಕಾಗ್ತದೆ. ಆದ ಕಾರಣ ಇವತ್ತು ನಾನು ಎಲ್ಲ ಜನತೆಗೆ ಹೇಳೋದಿಷ್ಟೇ,
ಈ ವಾರ್ ರೂಮ್ನಲ್ಲಿ ತುಳಸಿ ಮದ್ದಿನಿ ಐಎಸ್ ಅಧಿಕಾರಿ ಮತ್ತು ವೀರಭದ್ರರು ಇನ್ಚಾರ್ಜ್ ಆಗಿದ್ದಾರೆ, 8 ಜನ ಡಾಕ್ಟರ್ಗಳಿದ್ದಾರೆ, 214 ಜನರನ್ನು ವಾಕ್ ಇನ್ ಇಂಟು ಮಾರ್ಕ ಕರೆದಿದ್ದಾರೆ. ಸೊ ಈ ವಾಕ್ ಇನ್ ಇಂಟು ಆಗುವಾಗ, ಡಾಕ್ಟರ್ ನೇಮಕವಾಗುವಾಗ, ಈ ಒಂದು ವಾರ್ ರೂಮ್ ರಚನೆ ಮಾಡುವಾಗ ಒಂದು ಸಂಸಾರದ ನಿಮಗೇನು ಮಾಹಿತಿ ಇಲ್ವಾ, ಅಥವಾ ನೀವು ಅಲ್ಲಿ ಮಾಹಿತಿ ಕೇಳಲಿಕ್ಕೆ ಹೋಗಲೇ ಇಲ್ವಾ, ಹೇಗೆ ನೀವು ಮಾಡ್ತೀರಂತ ಹೇಳಿ, ಇದರೆಲ್ಲ ಬಗ್ಗೆ ಕೂಡ ಸ್ಪಷ್ಟತೆ ಕೊಡಬೇಕಂತ ಹೇಳಲಿಕ್ಕೆ ಬಯಸ್ತೇನೆ.